ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಘ್ನ ವಿನಾಶಕನಿಂದಲೇ ಬದ್ರಿ ಕೊಪ್ಪಲಿಗೆ ವಿಘ್ನ ಎದುರಾಯಿತಾ ಅನ್ನುವಂಥ ಪ್ರಶ್ನೆ ಉಂಟಾಗಿದೆ. ಗಣಪತಿ ಹಬ್ಬದ ಸಂಭ್ರಮದಲ್ಲಿದ್ದಂಥ ಊರಿನಲ್ಲೀಗ ಸ್ಮಶಾನ ಮೌನ ಆವರಿಸಿದೆ. ಗಲಭೆ ಸಂಬಂಧ ಬದ್ರಿ ಕೊಪ್ಪಲಿನ ಕೆಲ ಯುವಕರನ್ನು ಬಂಧಿಸಲಾಗಿದೆ. ಬಂಧನದ ಭೀತಿಯಿಂದ ಮತ್ತಷ್ಟು ಯುವಕರು ಊರು ತೊರೆದಿದ್ದಾರೆ. ಗಣೇಶ ವಿಸರ್ಜನೆ ಗಲಭೆ ಬಳಿಕ ಊರಿನ ರಸ್ತೆಗಳು ಖಾಲಿ ಖಾಲಿಯಾಗಿದೆ. ಯುವಕರಿಲ್ಲದೆ ಬದ್ರಿ ಕೊಪ್ಪಲು ಗ್ರಾಮ ಬಿಕ್ಕೋ ಅಂತ ಇರುವಂಥದ್ದು. ಮನೆಗೆ ಆಧಾರವಾಗಿದ್ದವರು ಇಲ್ಲದೆ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಲವಲವಿಕೆಯಿಂದ ಇರ್ತಾ ಇದ್ದ ಗ್ರಾಮದಲ್ಲಿ ಇದೀಗ ಮಂಕು ವಾತಾವರಣ ಕಂಡು ಬರ್ತಾ ಇದೆ. ಗ್ರಾಮದ ವಾತಾವರಣ ಕಂಡು ಮಹಿಳೆಯರು ಕಣ್ಣೀರಿಡ್ತಾ ಇದ್ದಾರೆ. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಘ್ನ ವಿನಾಶಕನಿಂದಲೇ ಬದ್ರಿ ಕೊಪ್ಪಲಿಗೆ ವಿಘ್ನ ಎದುರಾಗಿದೆ. ಗಣಪತಿ ಹಬ್ಬದ ಸಂಭ್ರಮದಲ್ಲಿದ್ದಂತಹ ಊರಿನಲ್ಲೀಗ ಸ್ಮಶಾನ ಮೌನ ಆವರಿಸಿರುವಂಥದ್ದು. ಗಲಭೆ ಸಂಬಂಧವಾಗಿ ಬದ್ರಿ ಕೊಪ್ಪಲಿನ ಕೆಲ ಯುವಕರನ್ನು ಬಂಧಿಸಲಾಗಿದೆ. ಬಂಧನದ ಭೀತಿಯಿಂದ ಮತ್ತಷ್ಟು ಯುವಕರು ಊರು ಬಿಟ್ಟಿದ್ದಾರೆ. ಗಣೇಶ ವಿಸರ್ಜನೆ ಗಲಭೆ ಬಳಿಕ ಊರಿನ ರಸ್ತೆಗಳು ಖಾಲಿ ಖಾಲಿಯಾಗಿರುವಂಥದ್ದು. ಯುವಕರಿಲ್ಲದೆ ಬದ್ರಿ ಕೊಪ್ಪಲು ಗ್ರಾಮ ಬಿಕ್ಕೋ ಅಂತ ಇದೆ. ಮನೆಗೆ ಆಧಾರವಾಗಿದ್ದವರು ಇಲ್ಲದೆ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಲವಲವಿಕೆಯಿಂದ ಇರ್ತಾ ಇದ್ದ ಗ್ರಾಮದಲ್ಲಿ ಮಂಕು ಕವಿದ ವಾತಾವರಣ ಕಂಡು ಬರ್ತಾ ಇದೆ. ಗ್ರಾಮದ ವಾತಾವರಣ ಕಂಡು ಮಹಿಳೆಯರು ಕಣ್ಣೀರಿಡ್ತಾ ಇದ್ದಾರೆ. ನಾಗಮಂಗಲ ಪಟ್ಟಣದ ಬದ್ರಿ ಕೊಪ್ಪಲಿನಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಸಂಜೆ ಅದ್ಧೂರಿಯಾಗಿ ವಿಸರ್ಜನಾ ಮೆರವಣಿಗೆಯನ್ನು ಕೂಡ ಹಮ್ಮಿಕೊಂಡಿದ್ದರು. ಪಟಾಕಿ ಸಿಡಿಸ್ತಾ ಡೊಳ್ಳು ತಮಟೆ ಡಿಜೆ ಸೌಂಡ್ನೊಂದಿಗೆ ಗಣೇಶ ಮೂರ್ತಿ ವಿಸರ್ಜನೆಗೆ ಮೆರವಣಿಗೆ ಹೊರಟಿದ್ರು. ಬದ್ರಿ ಕೊಪ್ಪಲಿನಿಂದ ಹೊರಟ ಗಣೇಶ ಮೂರ್ತಿಯ ವಿಸರ್ಜನಾ ಮೆರವಣಿಗೆ ಮಂಡ್ಯ ಸರ್ಕಲ್ ಮಾರ್ಗವಾಗಿ ತೆರಳುತ್ತೆ. ಆದರೆ ನಾಗಮಂಗಲದ ಮಂಡ್ಯ ಸರ್ಕಲ್ ಬಳಿಯೇ ಕೆಲ ಯುವಕರು ಮೆರವಣಿಗೆ ತಡೆಯೊಡ್ಡಿದ್ರು. ಧಾರ್ಮಿಕ ಸ್ಥಳದ ಮುಂದೆ ಡಿಜೆ ಸೌಂಡ್ ತಮಟೆ ಡೊಳ್ಳು ಬಾರಿಸದಂತೆ ಖ್ಯಾತಿಯನ್ನು ತೆಗೆದಿದ್ರು. ಈ ವೇಳೆ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ಒಂದು ಗುಂಪಿನ ಯುವಕರ ಖ್ಯಾತಿಗೆ ಕೇರ್ ಮಾಡದ ಮತ್ತೊಂದು ಗುಂಪು ಮೈಸೂರು ರಸ್ತೆಯಲ್ಲಿರುವಂಥ ಧಾರ್ಮಿಕ ಸ್ಥಳದ ಮುಂಭಾಗ ರಸ್ತೆಯಲ್ಲಿ ಮೆರವಣಿಗೆ ಹೊರಟಿದೆ. ಡಿಜೆ ಸೌಂಡ್ ಜೊತೆ ಡೊಳ್ಳು ತಮಟೆ ಸದ್ದಿನೊಂದಿಗೆ ಪಟಾಕಿ ಸಿಡಿಸ್ತಾ ಸಂಭ್ರಮದಿಂದ ಹೆಜ್ಜೆ ಹಾಕಿದೆ. ಇನ್ನೇನು ಧಾರ್ಮಿಕ ಸ್ಥಳ ಸ್ವಲ್ಪ ದೂರ ಇದೆ ಅನ್ನುವಾಗ ಇನ್ನೊಂದು ಗುಂಪಿನ ಯುವಕರು ಏಕಾಏಕಿ ಗಣೇಶ ವಿಸರ್ಜನಾ ಮೆರವಣಿಗೆಯತ್ತ ಕಲ್ಲು ತೂರಾಟ ನಡೆಸಿದ್ದಾರೆ. ಕಟ್ಟಡದ ಮೇಲೆ ನಿಂತುಕೊಂಡು ಮನ ಬಂದಂತೆ ಕಲ್ಲು ತೂರಾಟ ನಡೆಸಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬದ್ರಿ ಕೊಪ್ಪಲಿನ ಯುವಕರನ್ನು ಬಂಧಿಸಲಾಗಿರುವಂಥದ್ದು. ಮತ್ತಷ್ಟು ಯುವಕರು ಬಂಧನದ ಭೀತಿಯಿಂದ ಊರು ಬಿಟ್ಟಿದ್ದಾರೆ. ಗಣೇಶ ವಿಸರ್ಜನೆ ಗಲಭೆ ಬಳಿಕ ಊರಿನ ರಸ್ತೆಗಳು ಖಾಲಿ ಖಾಲಿಯಾಗಿರುವಂಥದ್ದು. ಯುವಕರಿಲ್ಲದೆ ಬಿಕ್ಕೋ ಅಂತ ಇದೆ. ಮನೆಗೆ ಆಧಾರವಾಗಿದ್ದವರನ್ನು ಕಳೆದುಕೊಂಡು ಕುಟುಂಬಸ್ಥರು ಕೂಡ ಕಣ್ಣೀರಿಡ್ತಾ ಇದ್ದಾರೆ. ಲವಲವಿಕೆಯಿಂದ ಇರ್ತಾ ಇದ್ದ ಗ್ರಾಮದಲ್ಲಿ ಮಂಕು ಕವಿದ ವಾತಾವರಣ ಇದೆ. ಗ್ರಾಮದ ವಾತಾವರಣ ಕಂಡು ಮಹಿಳೆಯರು ಕಣ್ಣೀರಿಡ್ತಾ ಇದ್ದಾರೆ. ಗಣೇಶನ್ ಕುಂಡಿಸಿರೋದು ಅವ್ರ ಅಪ್ಪನ ನೈಚಿಗೆ ಹೇಳ್ಕೊಂಬತ್ತಾರ. ನಾವು ಅವ್ರನ್ನ ಪರ್ಮಿಷನ್ ತಗೊಂಡ್ ಬಂದ್ರೆ ನಾವು ಗಣಪತಿ ಕುಂಡಿಸಿದ್ದು ಏಕಾಏಕಿ ಕುಂಡಿಸಿದ್ರು. ಈಗ ನನ್ನೆ ಅತ್ತಾರ ಈ ವರ್ಷ ಒಂದಷ್ಟು ಸಲ ಹಾಲು 25-30 ವರ್ಷ ತಿಂಗ್ ಮಾಡ್ತಾ ಇದ್ರು. ಇವತ್ತು ಮಾಡ್ಕೊಂಡೇವೆ ಹುಡುಗರುಗಳು ಎಲ್ಲೆಲ್ಲ ದುಡ್ಕೊಂಡು ಅವ ಸಂಘ ನಡೆಸ್ಕೊಂಡು ಗಣೇಶನ್ ಕುಂಡಿಸೋ ತಪ್ಪಾಯ್ದು ಹೇಳಿ ಇನ್ನು ತಪ್ಪು ಅಂತ. ಈಗ ಅದಕ್ಕೆ ನಾವನ್ನೋದು ನೀವೇನಾದ್ರು ಸರಿಪಟ್ಟು ಮಾಡಿದ್ರೆ ಮಾಡ್ಲಿ, ಅಂದ್ರೆ ಅವ್ನ್ ಮಾತ್ರ ಅಲ್ಲಿ ಹೋಗಿ ಧಿಕಾರ ಅಂತ ನಾವು ಹಾಕ್ತೀವಿ. ನನ್ನ ಮಗನ ಯಾರಿಗೆ ಯಾರಿಗೆ ಚೆಲುವೀರಾಯ ಸ್ವಾಮಿಗೆ. ನನ್ನ ಮಗನೇದ ಸಪೋರ್ಟ್ ಕೊಟ್ಟಿರೋನ ಅವನು, ನಮ್ಮೂರ್ಗೆ ಧಿಕಾರಕ್ಕೆ ಕೊಟ್ಟಿರೋ ನನ್ನ ಮಗನೇದ ಅವನು. ಎಲ್ಲ ಕಂಡಂಗೆ ಎಲ್ಲ ಕಂಡಂಗೆ ಸಾಬ್ರು ಮಾತ್ರ ಮುಂದಕ್ಕೆ ಹೋಗ್ತಾರೆ, ನಾವು ಹಿಂದೆ ಕಡೆಗೆ ಹೋಗ್ತಾರೆ. ಈಗ ಎಲ್ಲ ತಪ್ಪಿಸ್ಕೊಂಡಿಲ್ಲ ಅವರು ನಮ್ಮನ್ನ ಹೋಗ್ರಿ ಹೋಗ್ರಿ ಅಂತ ಹೇಳ್ತಾರೆ. ಸಾಬ್ರನ ಗುಂಪು ಅಲ್ಲಿ ಕುಂಡ್ರಿಸ್ಕೋತಾನೆ. ಯಾಕೆ ರೈತರಾದ್ಮೇಲೆ ಒಂದ್ ಕಡೆ ನಿಯತ್ತಾಗಿರ್ಬೇಕು. ರೈತರಾಗ್ಲಿ ಜಾತಿ ಆಗ್ಲಿ ಕುಲ ಆಗ್ಲಿ ಎಲ್ಲ ಒಗ್ಗಟ್ಟಾಗಿರ್ಬೇಕು ತಾನೆ. ಒಗ್ಗಟ್ಟಿದ್ಮೇಲೆ ಯಾತಕ್ಕೆ ಹೇಳ್ಬಿಡ್ತಾನೆ ಹೊಡೀರಿ ಅವ್ರಿಗೆ ಅಂತಾನೆ. ಯಾಕೆ ಎತ್ಕೊಡ್ತಾನೆ ಪೊಲೀಸ್ ಅಧಿಕಾರ.